ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಾವು ಹೋಗಲ್ಲ ಅಂತ ಸೆಡ್ ಹೊಡೆದಿರುವ ಅಪೂರ್ಣ ಮತ್ತೊಂದು ಒಂದು ಕಾರಣ ಕೊಟ್ಟು ಅಂತರ ಕಾಯ್ದುಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಆಘಾತ ಕೊಟ್ಟ ಕೈ ಪ್ರಮುಖ ನಾಯಕರು ಕೈಗೆ ಮುಜುಗರಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಈ ಬೆಳವಣಿಗೆ ಏನದು ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಒಂದು ಕಡೆ ಕಾಂಗ್ರೆಸ್ನ ಈ ನಿಲುವಿನ ವಿರುದ್ಧ ಬಿ ಜೆ ಪಿ ಬ್ರಹ್ಮಾಸ್ತ್ರವನ್ನೇ ಎತ್ತೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಹಿಂದೆ ಏನೇನಾಗಿತ್ತು ಇಂದಿರಾ ಗಾಂಧಿಯವರು ಬಾಬರ್ ಸಮಾಧಿ ಮುಂದೆ ತಲೆ ಬಗ್ಗಿಸಿದ್ರಿಂದ ಹಿಡಿದು ಸೋನಿಯಾ ಗಾಂಧಿಯವರ ಲೆಟರು ರಾಮನ ಅಸ್ತಿತ್ವವೇ ಇಲ್ಲ ಅಂತ ಹಾಕಿದ ಅಫಿಡವಿಟ್ಟು ಇದೆಲ್ಲ ಹಿಡ್ಕೊಂಡು ಇವ್ರಿಗೆ ರಾಮ ಮಂದಿರಕ್ಕೆ ಬರೋದಕ್ಕಾಗಲ್ಲ ಬಟ್ ಏನೇನೆಲ್ಲ ಮಾಡಿದ್ದಾರೆ ಸೊ ಧರ್ಮ ವೈಯಕ್ತಿಕ ಅಂತ ಹೇಳೋವರ ಹಿಂದಿನ ಈ ಎಲ್ಲ ನಡವಳಿಕೆಗಳನ್ನು ನೋಡಿ ಅಂತ ಜನರ ಮುಂದಿಡೋದಕ್ಕೆ ಬಿ ಜೆ ಪಿ ಸಿದ್ಧತೆ ಮಾಡ್ಕೊಳ್ತಿದೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ಗೆ ಕೈ ಪ್ರಮುಖ ನಾಯಕರೇ ಈ ವಿಚಾರದಲ್ಲಿ ಆಘಾತ ಕೊಟ್ಟಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಿಮಾಚಲ್ ಪ್ರದೇಶ ನೋಡಿ ಹಿಮಾಚಲ್ ಪ್ರದೇಶ್ ಕಾಂಗ್ರೆಸ್ ಚೀಫ್ ಪ್ರತಿಭಾ ಸಿಂಗ್ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ ಅವರ ಪತ್ನಿ ಈಗ ಅಲ್ಲಿನ ಕಾಂಗ್ರೆಸ್ ಯೂನಿಟ್ ಚೀಫ್ ಪ್ರತಿಭಾ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ರಾಮ ಮಂದಿರ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಮುತುವರ್ಜಿ ವಹಿಸಿದ್ರಲ್ಲ ಇಷ್ಟು ವಿಶೇಷ ಕಾಳಜಿ ವಹಿಸಿ ಅದನ್ನು ಸಂಪೂರ್ಣಗೊಳಿಸಿದ್ದಾರಲ್ಲ ಅದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ವಿಶೇಷ ಪ್ರಯತ್ನಕ್ಕಾಗಿ ಅಷ್ಟೇ ಅಲ್ಲ ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ಅವರು ಈಗಾಗಲೇ ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ ನಾನು ಹೋಗ್ತೀನಿ ಅಂತ ಜನವರಿ ಎಂಟಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ನಿರ್ಧಾರ ತಮ್ಮ ಹೈಕಮಾಂಡ್ ತೊಗೊಂಡಿರುವಂಥ ನಿರ್ಧಾರ ಸರಿಯಿಲ್ಲ ಅಸಂಖ್ಯ ರಾಮ ಭಕ್ತರ ಭಾವನೆಗಳಿಗೆ ಬಹಳ ನೋವನ್ನು ಉಂಟು ಮಾಡುವಂಥ ನಿರ್ಧಾರ ಅಂತ ಈಗ ಅಲ್ಲಿನ ಕಾಂಗ್ರೆಸ್ ಚೀಫ್ ಮತ್ತು ಅವರ ಮಗ ತಮ್ಮ ನಿರ್ಧಾರವನ್ನು ತಿಳಿಸ್ತಾ ಇರೋದು ಅಷ್ಟೇ ಅಲ್ಲ ಇಂಟ್ರೆಸ್ಟಿಂಗ್ ಅಂದರೆ ಹಿಮಾಚಲ ಪ್ರದೇಶ ನೈಂಟಿ ಏಯ್ಟ್ ಪರ್ಸೆಂಟಲ್ಲಿ ಹಿಂದೂಗಳೇ ಇರೋದು ಹಾಗಾಗಿ ಕಾಂಗ್ರೆಸ್ಗೆ ಇದು ಅನಿವಾರ್ಯ ಈ ಸ್ಟ್ಯಾಂಡ್ ಅಲ್ಲಿ ಹಿಂದೂಗಳನ್ನು ಎದುರು ಹಾಕ್ಕೊಂಡು ಅಥವಾ ರಾಮ ಮಂದಿರದ ವಿರುದ್ಧ ಸಣ್ಣ ಹೇಳಿಕೆ ಬಂದರೂ ಕೂಡ ಖಂಡಿತ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಅಲ್ಲಿ ನನ್ನ ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿ ಗೊತ್ತು ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರೂ ಅಲ್ಲಿ ಹಿಂದುತ್ವದ ಆಧಾರದಲ್ಲಿ ರಾಜಕಾರಣ ಮಾಡ್ತಾರೆ ಹಿಮಾಚಲ್ ಪ್ರದೇಶ ಅತಿ ಹೆಚ್ಚು ಸೈನಿಕರನ್ನು ಕಳಿಸ್ಕೊಡುವಂಥ ರಾಜ್ಯ ಸೊ ರಾಷ್ಟ್ರೀಯತೆ ಹಿಂದುತ್ವ ಎರಡೂ ಇಲ್ಲ ಬಹಳ ಪ್ರಮುಖ ರಾಜಕಾರಣಿಗಳು ಕಾನ್ಸಂಟ್ರೇಟ್ ಮಾಡಲೇಬೇಕಾದ ವಿಚಾರ ಸೊ ಇಲ್ಲಿ ಕಾಂಗ್ರೆಸ್ ತನ್ನ ಸ್ಟ್ಯಾಂಡನ್ನು ಹೇಗೆ ತೊಗೊಂಡಿದೆ ನೋಡಿ ಸೊ ಒಂದೊಂದು ಕಡೆ ಒಂದೊಂದು ರೀತಿ ಅಲ್ಲಿನ ವೋಟ್ ಬ್ಯಾಂಕನ್ನು ನೋಡಿಕೊಂಡು ಮೈನಾರಿಟಿ ವೋಟ್ ಬ್ಯಾಂಕನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಹಿಂದುತ್ವನೇ ಪ್ರಮುಖ ಆಗಿರೋ ಕಡೆ ಏನು ನಿರ್ಧಾರ ತೊಗೊಳ್ಬೇಕು ಅಂತ ಹೈಕಮಾಂಡಿಂದನೇ ಆದೇಶನ ಇದು ನಿಮ್ಮ ನಿಮ್ಮ ರಾಜ್ಯ ನೋಡ್ಕೊಂಡು ನಿರ್ಧಾರ ಮಾಡಿಕೊಳ್ಳಿ ಅಂತ ರಾಮಮಂದಿರದ ಮೂಲಕ ಎಲೆಕ್ಷನ್ ಗೆಲ್ಲೋದಕ್ಕೆ ಹೊರಟಿದೆ ಬಿ ಜೆ ಪಿ ಅಂತ ಹೇಳ್ತಿರೋರು ಮಾಡ್ತಿರೋದು ರಾಜಕೀಯನೇ ಅಲ್ವಾ ಅನ್ನುವಂಥ ಕೀಡೆ ಈಗ ಹೊತ್ತುಕೊಂಡಿದೆ ಬಿ ಜೆ ಪಿ ನಿಮ್ಮ ಹಿಮಾಚಲ ಪ್ರದೇಶ್ ಯೂನಿಟ್ ಏನು ಹೇಳ್ತಾ ಇದೆ ನೋಡಿ ಅಂತ ಈಗ ಒಂದು ಒಳ್ಳೆ ಚಾನ್ಸನ್ನು ಕೊಟ್ಟಂಗೆ ಆಗಿದೆ ಕೈ ನಾಯಕರು ಮತ್ತೊಂದು ಕಡೆ ನೋಡಿ ಬಿ ಜೆ ಪಿ ಏನು ಮಾಡೆಲನ್ನು ಸೃಷ್ಟಿ ಮಾಡ್ತಲ್ಲ ಗ್ಯಾರಂಟಿ ವಿಚಾರದಲ್ಲಿ ಕೈಗೆ ಸೈಡ್ ಹೊಡೆಯೋದಕ್ಕೆ ಅದೇ ಥರ ಬಿ ಜೆ ಪಿ ಕೈಗೆತ್ಕೊಂಡಿರುವಂಥ ಮಂದಿರ ಅಸ್ತ್ರವನ್ನು ವೀಕ್ ಮಾಡೋದಕ್ಕೆ ರಾಮನ ಹೆಸರನ್ನೇ ಹೇಳ್ತಾ ಇದೆಯಾ ಕಾಂಗ್ರೆಸ್ ಮೋದಿ ಮತ್ತು ಬಿ ಜೆ ಪಿ ಸ್ಟೈಲಲ್ಲಿ ಏನು ಈಗ ಗ್ಯಾರಂಟಿ ಎಫೆಕ್ಟ್ ಸಿಕ್ಕಾಪಟ್ಟೆ ಲಾಭ ಮಾಡಿಕೊಡುತ್ತೆ ಅನ್ನೋ ಥರ ಕಾಣಿಸ್ತು ಕಾಂಗ್ರೆಸ್ಗೆ ಕರ್ನಾಟಕದಲ್ಲಂತೂ ಭರ್ಜರಿ ಗೆಲುವಿನ ಬಳಿಕ ಬಿ ಜೆ ಪಿ ಟೆನ್ಷನ್ನೂ ಆಯಿತು ಇರ ದೇಶವ್ಯಾಪಿ ಲೋಕಸಭಾ ಚುನಾವಣೆಗೆ ಇದನ್ನು ಘೋಷಣೆ ಮಾಡಿಬಿಟ್ರೆ ಏನಪ್ಪ ಅಂತ ಆಗ ಬಂದಿದ್ದೆ ಮೋದಿಕ್ಕೆ ಗ್ಯಾರಂಟಿ ಗ್ಯಾರಂಟಿ ಅಂದರೆ ಇದೆಲ್ಲ ಉಚಿತವಾಗಿ ನಾಲ್ಕು ಘೋಷಣೆ ಕೊಟ್ಟು ಬಿಡೋದಲ್ಲ ಬದಲಾಗಿ ಅಭಿವೃದ್ಧಿಯನ್ನು ಮಾಡಿ ತೋರಿಸೋದು ಅಂತ ಪ್ರತಿಯೊಂದಕ್ಕೂ ಕೂಡ ಮೋದಿ ಗ್ಯಾರಂಟಿ ಅಂದರೆ ಇದು ದೇಶದ ಆರ್ಥಿಕತೆ ಯಾವುದೋ ಒಂದು ಏರ್ಪೋರ್ಟು ರಸ್ತೆ ಬ್ರಿಡ್ಜು ಕನೆಕ್ಟಿವಿಟಿ ಇಂಥದ್ದನ್ನು ಅಥವಾ ಮಂದಿರ ಕಂಪ್ಲೀಟ್ ಮಾಡಿದ್ದೇ ಇರಬಹುದು ಕೊಟ್ಟ ಮಾತನ್ನು ನಾವು ಹೇಗೆ ಉಳಿಸ್ಕೊಳ್ತೀವಿ ಗ್ಯಾರಂಟಿ ಅಂದರೆ ಏನು ಅಸಲಿಗೆ ದೇಶದ ಭವಿಷ್ಯ ಮತ್ತು ವರ್ತಮಾನ ಎರಡೂ ಇಬ್ಬರೂ ಚೆನ್ನಾಗಿರಬೇಕು ಆ ಥರ ಮಾಡುವಂಥ ಅಭಿವೃದ್ಧಿ ಕಾರ್ಯಗಳು ಏನು ಮೋದಿ ಗ್ಯಾರಂಟಿ ಅಂದರೆ ಅಂತ ಆ ನರೇಟಿವ್ನೇ ಚೇಂಜ್ ಮಾಡಿಬಿಡ್ತು ಬಿ ಜೆ ಪಿ ಕೈ ಗ್ಯಾರಂಟಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಈಗ ಪ್ರತಿಧ್ವನಿಸ್ತಾ ಇದೆ ಕೈ ಗ್ಯಾರಂಟಿ ಅದಕ್ಕೆ ಪೆಟ್ಟು ತಿಂತು ಇದರಿಂದಾಗಿ ಪಂಚರಾಜ್ಯ ಚುನಾವಣೆ ಫಲಿತಾಂಶವೇ ಸಾಕ್ಷಿ ಮೋದಿ ಗ್ಯಾರಂಟಿ ಮುಂದೆ ಕೈ ಗ್ಯಾರಂಟಿ ಸದ್ದು ಆಡೋದು ಗೊತ್ತಿಲ್ಲ ಲೋಕಸಭಾ ಚುನಾವಣೆ ಇಲ್ಲದ ವರ್ಕೌಟ್ ಆಗುತ್ತಾ ಅಂತ ಬಟ್ ಸದ್ಯಕ್ಕಂತೂ ಮೋದಿ ಗ್ಯಾರಂಟಿ ಅನ್ನುವಂಥ ಮಾಡೆಲ್ ಕಾಂಗ್ರೆಸ್ಗೆ ಪೆಟ್ಟು ಕೊಡ್ತು ಅದೇ ರೀತಿಯಲ್ಲಿ ಈಗ ರಾಮಮಂದಿರ ದೊಡ್ಡ ಅಸ್ತ್ರ ಅಲ್ವಾ ಬಿ ಜೆ ಪಿಗೆ ಎಲೆಕ್ಷನ್ ಹೊತ್ತಲ್ಲಿ ನಾವೇನು ಮಂದಿರ ವಿರೋಧಿಸ್ತಿಲ್ಲ ನಾವು ರಾಮನ ಭಕ್ತರೆ ನಾವು ರಾಮ ಮಂದಿರ ಕಟ್ತೀವಿ ರಾಮನಗರದಲ್ಲಿ ನಾವು ರಾಮಕೋಟಿ ಬರಿತೀವಿ ನಾವು ರಾಮ ಮಂದಿರಕ್ಕೆ ಹೋಗ್ತೀವಿ ಬಿ ಜೆ ಪಿ ನಾಟಕ ಎಲ್ಲ ಮುಗಿದ ಮೇಲೆ ಇಪ್ಪತ್ತೆರಡನೇ ತಾರೀಕು ಆದಮೇಲೆ ಹೋಗ್ತೀವಿ ಈ ಥರ ನಾಜೂಕಾಗಿ ಹ್ಯಾಂಡ್ಲ್ ಮಾಡ್ತಾ ಈ ಸಲ ಕಾಂಗ್ರೆಸ್ ಸೊ ರಾಮನ ಹೆಸರು ಹೇಳಿಕೊಂಡೇ ಬಿ ಜೆ ಪಿಯ ರಾಮಮಂದಿರ ಅಸ್ತ್ರವನ್ನು ವೀಕ್ ಮಾಡುವಂಥ ಪ್ಲ್ಯಾನ್ ಜಸ್ಟ್ ಲೈಕ್ ಬಿ ಜೆ ಪಿಯ ಗ್ಯಾರಂಟಿ ಮಾಡೆಲ್ ಥರ ಈ ಪ್ರಯತ್ನ ಮಾಡ್ತಿರೋದು ಕಾಂಗ್ರೆಸ್ ಈಗ ರಾಮ ಭಕ್ತಿ ಅಂದರೆ ಈ ರೀತಿ ಎಲೆಕ್ಷನ್ ಹೊತ್ತಲ್ಲಿ ಅಪೂರ್ಣ ಮಂದಿರ ಉದ್ಘಾಟನೆ ಮಾಡಿಬಿಟ್ಟು ಮೆರೆದಾಡೋದಲ್ಲ ನಾವು ನಿಜವಾದ ರಾಮ ಭಕ್ತರು ಊರೂರಲ್ಲೂ ರಾಮನ ದೇವಸ್ಥಾನ ಕಟ್ಟಿಸಿಲ್ವಾ ಹಾಗಾದರೆ ರಾಮನ ಹೆಸರಲ್ಲಿ ಇವರು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿಗೆ ತಿರುಗಿಸ್ಕೊಡೋದಕ್ಕೆ ಹಿಂದೂ ಮತಗಳು ದೂರ ಆಗದಂತೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಶುರುವಾಗಿದೆ ಈಗ ಪ್ರತಿಯೊಬ್ಬರೂ ಕೂಡ ರಾಮನ ವಿಚಾರದಲ್ಲಿ ನಮಗೆ ಭಕ್ತಿ ಇದೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯವರಿಂದ ಹಿಡಿದು ನಾನು ಹೋಗ್ತೀನಿ ನನ್ನ ಹೆಸರಲ್ಲಿ ಸಿದ್ದರಾಮ ಹೆಸರಲ್ಲಿ ರಾಮ ಇಲ್ವಾ ಅನ್ನೋದರಿಂದ ಹಿಡಿದು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಆದರೆ ಈ ಪ್ರಯತ್ನ ಇಡೀ ದೇಶವೇ ಬೆರಗುಗಣ್ಣುಗಳಿಂದ ನೋಡಲಿರುವಂತಹ ಕನಸು ನನಸಾಗ್ತಿರುವ ರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಿಂದ ಅಂತರ ಕಾಯ್ದುಕೊಂಡು ಇಲ್ಲಿ ನಾವು ರಾಮ ಭಕ್ತರೆ ಅಂತ ಹೇಳುವಂತಹ ಈ ಪ್ರಯತ್ನ ಕಾಂಗ್ರೆಸ್ಗೆ ಅಂದುಕೊಂಡಂಗೆ ಫಲ ಕೊಡೋ ಸಾಧ್ಯತೆ ಕಡಿಮೆ ಯಾಕಂದರೆ ಆ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಸಂದೇಶ ರವಾನಿ ಆಗಿಬಿಟ್ರೆ ಕಾಂಗ್ರೆಸ್ಗೆ ಇದು ಕಾಸ್ಟ್ಲಿ ಆಗಬಹುದು ಅನ್ನೋದು ಈಗ ಬೇರೆಯವರಲ್ಲ ಕೈ ನಾಯಕರೇ ಹಿಂದುಗಳು ಮೇಜರ್ ವೋಟ್ ಬ್ಯಾಂಕ್ ಆಗಿರುವಂಥ ರಾಜ್ಯಗಳಲ್ಲಿ ಹೊರಗಿಡ್ತಿರುವ ಆತಂಕ ಯು ಪಿ ಮಧ್ಯ ಪ್ರದೇಶ್ ಹಿಮಾಚಲ್ ಪ್ರದೇಶ ಇನ್ನಿತರ ಕಡೆಗಳಲ್ಲಿ ಈಗ ಕಾಂಗ್ರೆಸ್ಸಿಗಡೆ ಆಕ್ರೋಶ ಹೊರಹಾಕ್ತಿದ್ದಾರೆ ಈ ನಿರ್ಧಾರ ತಗೊಳ್ಬಾರ್ದಿತ್ತು ಇದು ತುಂಬ ಕಾಸ್ಟ್ಲಿ ಆಗುತ್ತೆ ನಮಗೆ ಅಂತ ಕುತೂಹಲಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ನ ಈ ವಿಭಿನ್ನ ರಣತಂತ್ರ ಲಾಭವನ್ನು ತಂದುಕೊಡುತ್ತೋ ಇಲ್ಲ ಪಶ್ಚಾತ್ತಾಪ ಆತಾಪ ಪಡುವಂಥ ಆಗುತ್ತೋ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಥ್ಯಾಂಕ್ ಯು